ಮತ್ತೆ ಹೋರಿಗೆ ಬೆದರಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ. ಹೋರಿ ಹಿಡಿಯೋದಕ್ಕೆ ಹೋಗಿದ್ದಾರೆ ರೇಣುಕಾಚಾರ್ಯ. ಈ ಸಂದರ್ಭದಲ್ಲಿ ಗಡಗಡ ಅಂದಿದ್ದಾರೆ. ಹೋರಿಗೂ ಹೊನ್ನಾಳಿ ಹುಲಿಗೂ ಆಗಬರೋದಿಲ್ವೇನು? ಯಾಕಂದ್ರೆ ಈ ಹಿಂದೆಯೂ ಕೂಡ ಹೋರಿಯಿಂದ ಡಿಚ್ಚಿ ಪಡೆದಿದ್ರು ರೇಣುಕಾಚಾರ್ಯ. ಈಗ ಮತ್ತೆ ಇಂತಹದ್ದೇ ಘಟನೆ ಮರುಕಳಿಸಿದೆ. ಹೊನ್ನಾಳಿ ತಾಲೂಕಿನ ಕತ್ತಿಗೆ ಗ್ರಾಮದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಈ ಘಟನೆ ನಡೆದಿದೆ. ರೇಣುಕಾಚಾರ್ಯ ಏನೂ ಆಗೋದಿಲ್ಲ ಬನ್ನಿ ಅಂತ ಹೋರಿ ಮಾಲೀಕ ಹೇಳಿದ್ದಾರೆ. ಎರಡನೇ ಬಾರಿಗೆ ಅಪಾಯದಿಂದ ಪಾರಾಗಿದ್ದಾರೆ ಎಂಪಿ ರೇಣುಕಾಚಾರ್ಯ. ರೇಣುಕಾಚಾರ್ಯಗೆ ಮತ್ತೆ ಮತ್ತೆ ಹೋರಿ ಕಂಟಕ. ರೇಣುಕಾಚಾರ್ಯ ಎಲ್ಲೇ ಹೋದ್ರೂ ತಪ್ಪೋದಿಲ್ಲ ಹೋರಿ ಕಾಟ. ಹೋರಿಗೂ ಹೊನ್ನಾಳಿ ಹುಲಿಗೂ ಆಗಬರೋದೇ ಇಲ್ವೇನು? ಮತ್ತೆ ಹೋರಿಗೆ ಬೆದರಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ. ರೇಣುಕಾಚಾರ್ಯ ಮೇಲೆ ಎರಗೋದಕ್ಕೆ ಬಂದಿದೆ ಹೋರಿ. ಹೋರಿ ಹಿಡಿಯೋದಕ್ಕೆ ಹೋದ ರೇಣುಕಾಚಾರ್ಯ ಗಡಗಡ ಅಂದಿದ್ದಾರೆ. ಹೊನ್ನಾಳಿ ತಾಲೂಕಿನ ಕತ್ತಿಗೆ ಗ್ರಾಮದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಯ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ರೇಣುಕಾಚಾರ್ಯಗೆ ಏನೂ ಆಗೋದಿಲ್ಲ ಬನ್ನಿ ಅಂತ ಹೋರಿ ಮಾಲೀಕ ಹೇಳಿದ್ದಾರೆ. ರೇಣುಕಾಚಾರ್ಯ ಹೋರಿ ಹಿಡಿಯೋದಕ್ಕೆ ಹೋದಾಗ ಎರಡನೇ ಬಾರಿಗೆ ಹೋರಿಯಿಂದ ಪಾರಾಗಿದ್ದಾರೆ ರೇಣುಕಾಚಾರ್ಯ. ಹೊನ್ನಾಳಿ ತಾಲೂಕಿನ ಕತ್ತಿಗೆ ಗ್ರಾಮದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಈ ಘಟನೆ ನಡೆದಿದ್ದು ರೇಣುಕಾಚಾರ್ಯಗೆ ಏನೂ ಆಗೋದಿಲ್ಲ ಬನ್ನಿ ಅಂದಿದ್ದಾರೆ ಹೋರಿಯ ಮಾಲೀಕ. ಈ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ ರೇಣುಕಾಚಾರ್ಯ. ಈ ಹಿಂದೆಯೂ ಕೂಡ ಇಂತಹದ್ದೇ ಘಟನೆ ನಡೆದಿದ್ದನ್ನ ನಾವು ನೆನಪಿಸ್ಕೊಳ್ಬಹುದು. ಹೋರಿ ಇನ್ನೇನು ತಿವಿಯೋದಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಕೂಡ ರೇಣುಕಾಚಾರ್ಯ ಜಸ್ಟ್ ಮಿಸ್ ಆಗಿರ್ತಾರೆ. ಅಂತಹದ್ದೇ ಘಟನೆ ಇನ್ನೊಂದು ಸಲ ನಡೆದಿದೆ ದೃಶ್ಯದಲ್ಲಿ, ನೀವು ನೋಡ್ತಾ ಇದ್ದೀರಾ. ಹೋರಿ ಮಾಲೀಕ ಏನಾಗೋದಿಲ್ಲ ಬನ್ನಿ ಸರ್ ಅಂತಾರೆ, ಆದ್ರೆ ಅದೇ ಸಂದರ್ಭದಲ್ಲಿ ಹೋರಿ ತಿವಿಯೋದ್ರಿಂದ ಜಸ್ಟ್ ಪಾರಾಗಿದ್ದಾರೆ ರೇಣುಕಾಚಾರ್ಯ. ಈ ಹಿಂದೆಯೂ ಕೂಡ ಇಂತಹದ್ದೇ ಘಟನೆ ನಡೆದಿರೋದನ್ನ ನಾವು ನೆನಪಿಸ್ಕೊಳ್ಬಹುದು. ಸ್ಕ್ರೀನ್ನ ಬಲಭಾಗದಲ್ಲಿ ರೇಣುಕಾಚಾರ್ಯ ಅವರನ್ನ ಅಭಿಮಾನಿಗಳು ಎತ್ಕೊಂಡು ಜೈಕಾರ ಕೂಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹೋರಿಯೊಂದು ಬಂದು ತಿವಿಯೋದಕ್ಕೆ ಹೋಗುತ್ತೆ, ಜಸ್ಟ್ ಮಿಸ್ ಆಗ್ತಾರೆ. ಅಂತಹದ್ದೇ ಘಟನೆ ಇವತ್ತು ಕೂಡ ನಡೆದಿದೆ. ಆಗಸ್ಟ್ 31ರಂದು ನಡೆದಂತಹ ಘಟನೆನ ನೀವು ನೋಡ್ತಾ ಇದ್ದೀರಾ, ಜಸ್ಟ್ ಮಿಸ್ ಆಗಿರ್ತಾರೆ. ಕಾರ್ಯಕರ್ತರೆಲ್ಲರೂ ಕೂಡ ಅವರನ್ನ ಭುಜದ ಮೇಲೆ ಹೊತ್ಕೊಂಡು ಜೈಕಾರ ಕೂಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹೋರಿಯೊಂದು ತಿವಿಯೋದಕ್ಕೆ ಬರುತ್ತೆ, ಜಸ್ಟ್ ಮಿಸ್ ಆಗ್ತಾರೆ ರೇಣುಕಾಚಾರ್ಯ. ಅಂತಹದ್ದೇ ಒಂದು ಹೋರಿ ತಿವಿತದ ಘಟನೆ ಇವತ್ತೂ ಕೂಡ ನಡೆದಿದೆ. ರೇಣುಕಾಚಾರ್ಯ ಜಸ್ಟ್ ಮಿಸ್ ಆಗ್ತಾರೆ. ಹೋರಿಯ ಮಾಲೀಕ ಏನಾಗಲ್ಲ ಸರ್ ಬನ್ನಿ ಅಂತಾರೆ, ಆದ್ರೆ ಹೋರಿಯನ್ನ ಹಿಡಿಯೋದಕ್ಕೆ ಹೋದ ಸಂದರ್ಭದಲ್ಲಿ ಹೋರಿ ತಿವಿಯೋದಕ್ಕೆ ಬಂದ್ಬಿಡುತ್ತೆ. ಈ ಎರಡೂ ಘಟನೆಗಳನ್ನ ನೋಡ್ತಾ ಇದ್ರೆ ಹೋರಿಗೂ ರೇಣುಕಾಚಾರ್ಯ ಅವ್ರಿಗೂ ಆಗ್ಬರೋದಿಲ್ವೇನೋ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ಏನಾಯ್ತು? ಭಾವನಾ, ಇದು ಕತ್ತಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಅಂದ್ರೆ ದೀಪಾವಳಿ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಓಡಿ ಓಡಿಸುವ ಒಂದು ಸ್ಪರ್ಧೆ ಇರುತ್ತೆ. ಅಂದ್ರೆ ಕಳೆದ 31ನೇ ತಾರೀಕು ಇದೇ ರೀತಿ ಅಂದ್ರೆ ತಮ್ಮ ಬೆಂಬಲಿಗರು ಅವರನ್ನು ಬೆನ್ಮೇಲೆ ಕೂರಿಸ್ಕೊಂಡು ಹೋಗುವಾಗ ಹೋಗುವಂತ ಮಾರ್ಗದಲ್ಲಿ ಬಂದು ಒಂದು ಓರಿ ಒಂದು ಗುದ್ದಿರುತ್ತೆ. ಗುದ್ದಿದ ರಭಸಕ್ಕೆ ಬಿದ್ದ್ಬಿಟ್ಟು ಅವ್ರಿಗೆ ಕೈ ಮತ್ತು ಕಾಲು ಪೆಟ್ಟಾಗಿರುತ್ತೆ. ಅದಾದ ನಂತರ ಇವತ್ತು ಒಂದು ಕತ್ತಿ ಗ್ರಾಮದಲ್ಲಿ ಅಂದ್ರೆ ಅವ್ರ ಹೊನ್ನಾಳಿ ತಾಲೂಕಿನಲ್ಲಿ ಕತ್ತಿ ಗ್ರಾಮ ದೀಪಾವಳಿ ಸಂದರ್ಭ ಇದು ಸಂದರ್ಭದಲ್ಲಿ ಒಂದು ಓರಿ ಓಡಿಸುವ ಸ್ಪರ್ಧೆಯಲ್ಲಿ ಸ್ಪರ್ಧೆ ಇರುತ್ತೆ. ಮತ್ತೆ ಸುಮಾರು ಜನ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ಬಂದಿದ್ರು. ಓರಿ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಳ್ಳುವಂತ ಸಂದರ್ಭ ಅದು. ಅಂದ್ರೆ ಚೀಲೂರಿನ ಒಬ್ಬ ಸೋಮಣ್ಣ ಅಂತ ಆತನ ಅಭಿಮಾನಿ ನೀವು ಓರಿ ಜೊತೆ ಫೋಟೋ ತೆಗೆಸಬೇಕಾರೆ ಅನ್ಕೊಂಡು ಅವನ್ನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದ ಸಂದರ್ಭದಲ್ಲಿ ಅದು ಓರಿ ಬೆದರಿ ರೇಣು ಕಚೇರಿಯ ಹಿಂದೆ ಬೀಳ್ತಾರೆ. ಅಂದ್ರೆ ಎರಡನೇ ಪ್ರಕರಣ ಅಂದ್ರೆ ಬೇಲಿಮಲ್ಲೂರ್ನ ಕೋಣನ ಘಟನೆ ಆದ ನಂತರ ಅವ್ರಿಗೆ ಓರಿ ಆ ಭಾಗದಲ್ಲಿ ವಿಶೇಷವಾಗಿ ಇಂಥ ಗ್ರಾಮೀಣ ಸ್ಪರ್ಧೆಗಳಲ್ಲಿ ರೇಣುಕಾಚಾರ್ಯನ ಆಹ್ವಾನವನ್ನ ಕೊಡ್ತಾ ಇರ್ತಾರೆ. ಅವ್ರು ಹೋಗ್ಬಿಟ್ಟು ಇದು ಈ ಘಟನೆ ಆಗಿರೋದು
ಎರಡನೇ ಒಂದು ಅಪಘಾತ ಒಂದು ಅಘಾತದಿಂದ ಒಂದು ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಧನ್ಯವಾದ ಧನ್ಯವಾದ ವರದರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಸ್ಥಳೀಯರಾದಂತಹ ಶಿವು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವು, ಏನಾಯ್ತು ಅಲ್ಲಿ ನೀವಿದ್ರ, ಅಲ್ಲಿ ಹೋರಿ ತಿವಿಯೋದಕ್ ಬಂದಿದ್ದೆ, ಯಾಕೆ ಏನಾಯ್ತು? ಇಲ್ಲ ಮೇಡಮ್, ಅವ್ರು ಓರಿ ತಿವಿಯಕ್ ಬಂದಿಲ್ಲ. ಅದು ಇವತ್ತು ಕತ್ತಿಂಗ್ರಾಮದಲ್ಲಿ ಓರಿ ಬೆದರಿಸೋ ಸ್ಪರ್ಧೆ ಇತ್ತಲ್ಲಿ, ಅಲ್ಲಿಗೆ ಶಾಸಕರಿಗೆ ಎಲ್ಲ ಗ್ರಾಮಸ್ಥರು ಅದು ಉದ್ಘಾಟನೆ ಮಾಡ್ಲಿಕ್ಕೆ ಚಾಲನೆ ಕೊಡ್ಲಿಕ್ಕೆ ಇನ್ವೈಟ್ ಮಾಡಿದ್ರು. ಆ ಸಮಯದಲ್ಲಿ ಶಾಸಕರು ಹೋಗಿ ಅದ್ರ ಚಾಲನೆ ಕೊಟ್ಟು ವಾಪಸ್ ಬರ್ಬೇಕಾದ್ರೆ ಒಬ್ಬ ಅಭಿಮಾನಿ ಅವನ ಓರಿ ತಗೊಂಬಂದಿದ್ದ ಅಲ್ಲಿಗೆ. ತಗೊಂಬಂದು ಇದು ನಮ್ಮ ಓರಿ ಜೊತೆಗೆ ನಿಮ್ದೊಂದು ಫೋಟೋ ಬೇಕು ಸರ್ ಅಂತೇಳಿ ಅವನು ಅವರ ಅಪೇಕ್ಷೆ ಮೇರೆಗೆ ಆ ಫೋಟೋಗೆ ನಿಂತ ಹೋದ ಸಂದರ್ಭದಲ್ಲಿ ಆ ಓರಿ ಹಿಂದೆ ಹೋಯ್ತು ಮೇಡಮ್. ಅದು ಏನೋ ಬಂದು ತಿಳಿಲಿಲ್ಲ, ಎಂತೂ ಆಗಿಲ್ಲ. ಅದು ನಾವು ಅಂದ್ರೆ ಓರಿ ಏನಾಯ್ತು? ಆ ಜನ ಜಾಸ್ತಿ ಇದ್ರಲ್ಲ, ಓರಿ ಎದ್ರಿ ಹಿಂದಕ್ಕೆ ಹೋಯ್ತು ಅಷ್ಟೇ. ಅದು ಬೇರೆ ಯಾರಿಗೂ ಏನಾಗಿಲ್ಲ, ಶಾಸಕರಿಗೂ ಯಾವ್ದೇ ತೊಂದ್ರೆ ಆಗಿಲ್ಲ, ಯಾವ ಜನಕ್ಕೂ ಏನೂ ತೊಂದ್ರೆ ಆಗಿಲ್ಲ ಮೇಡಮ್. ಒಂದ್ ನಿಮಿಷಕ್ಕೆ ನಾವು ಆ ದೃಶ್ಯ ನೋಡಿದ್ರೆ ಒಂದ್ ಕ್ಷಣ ಎಲ್ಲರೂ ಬೆಚ್ಚ ಬಿದ್ದ ಬಿಡ್ತಾರೆ. ಅಂದ್ರೆ ಓರಿ ತಳ್ಕೊಂಡು ಹಿಂದಕ್ಕೆ ಹೋಗ್ಬಿಡತ್ತೆ. ಹೌದು, ಅವ್ರು ಆ ರೈತ ಆ ಮಾಲೀಕ ಓರಿ ಮಾಲೀಕ ಏನು ನಮ್ಮ ಓರಿ ಏನು ಮಾಡೋದಿಲ್ಲ, ನೀವು ಬಂದು ನಿಂತ್ಕೋಬೇಕು ಅಂತೇಳಿ ಅವನು ಅಪೇಕ್ಷೆ ಮೇರೆಗೆ ಶಾಸಕರು ಹೋಗಿ ನಿಂತ್ಕೊಂಡಿದ್ದೆ ಅಷ್ಟೇ ಮೇಡಮ್. ಇನ್ನೇನು ಬರ್ತಾ ಇದೀವಿ, ಅಲ್ಲೇ ಚಾಲನೆ ಕೊಟ್ಟು ಬರ್ಬೇಕಾದ್ರೆ ಆ ಇನ್ಸಿಡೆಂಟ್ ಆಯ್ತು. ಯಾರಿಗೆ ಏನಾಗಿಲ್ಲ, ಶಾಸಕರಿಗೂ ಏನು ತೊಂದ್ರೆ ಆಗಿಲ್ಲ, ಯಾರಿಗೂ ಏನು ತೊಂದ್ರೆ ಇಲ್ಲ, ಹಿಂದೆ ಹೋಯ್ತು ಅಷ್ಟೇ. ಅದು ಆರು ಹಿಂದೆ ನೆಗರಿ ಹಿಂದೆ ಹೋಗ್ಬಿಡ್ತದೆ. ಓಕೆ, ಧನ್ಯವಾದ ಧನ್ಯವಾದ ಶಿವು, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ. ರೇಣುಕಾಚಾರ್ಯ, ಎಲ್ಲೇ ಹೋದ್ರೂ ಕೂಡ ಹೋರಿ ಕಾಟ ತಪ್ಪೋದಿಲ್ವಾ? ಈ ಪ್ರಶ್ನೆಗೆ ಕಾರಣವಾಗಿರೋದು ಇವತ್ತಿನ ಘಟನೆ ಹಾಗೂ ಆಗಸ್ಟ್ 31ನೇ ತಾರೀಕು ನಡೆದಿದ್ದಂತಹ ಘಟನೆ. ಆಗಸ್ಟ್ 31ನೇ ತಾರೀಕು ಎಲ್ಲಾ ಕಾರ್ಯಕರ್ತರು ಅವರನ್ನ ಭುಜದ ಮೇಲೆ ಕೂರಿಸಿಕೊಂಡು ಜೈಕಾರ ಹಾಕ್ತಿರ್ತಾರೆ. ಆಗ ಹೋರಿಯೊಂದು ತಿವಿಯೋದಕ್ಕೆ ಬರುತ್ತೆ. ಇವತ್ತು ಕೂಡ ಅಂತಹದ್ದೇ ಒಂದು ಘಟನೆ ನಡೆದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ರೇಣುಕಾಚಾರ್ಯ ಅವರು ಹೋರಿಯನ್ನ ಹಿಡಿಯೋದಕ್ಕೆ ಹೋಗ್ತಾರೆ. ಹಿಡಿದು ಒಂದೇ ಒಂದು ಸೆಕೆಂಡ್ ನಲ್ಲಿ ಹೋರಿ ಅದನ್ನ ಬಿಡಿಸ್ಕೊಂಡು ತಿವಿಯೋದಕ್ಕೆ ಹೋಗಿ ಹಿಂದಕ್ಕೆ ಹೋಗ್ಬಿಡುತ್ತೆ. ಅಂತಹ ಒಂದು ಘಟನೆ ನಡೆದಿದೆ. ಹೋರಿಗೂ ಹೊನ್ನಾಳಿ ರೇಣುಕಾಚಾರ್ಯ ಅವರಿಗೂ ಆಗ ಬರೋದಿಲ್ವೇನೋ? ರೇಣುಕಾಚಾರ್ಯ ಅವರಿಗೆ ಇದೇ ಮಾತಿನ ವಿಷಯವಾಗಿ ಸಿಎಂ ಕೂಡ ತಿವಿತಾರೆ. ಅಲ್ಲಿ ಹೋಗಿ ಹೋರಿಯಿಂದ ತಿವಿಸ್ಕೊಂಡ್ ಬಾ ನೀನು ಅಂತ. ಅಂತಹದ್ದೇ ಘಟನೆ ಇವತ್ತು ಕೂಡ ನಡೆದಿದೆ. ರೇಣುಕಾಚಾರ್ಯ ಎಲ್ಲೇ ಹೋದ್ರೂ ಕೂಡ ಹೋರಿ ಕಾಟ ತಪ್ಪೋದಿಲ್ವಾ? ಹೋರಿಗೂ ಹೊನ್ನಾಳಿ ಹುಲಿಗೂ ಆಗ ಬರೋದೇ ಇಲ್ವಾ? ಹೊನ್ನಾಳಿ ತಾಲೂಕಿನ ಕತ್ತಿಗೆ ಗ್ರಾಮದಲ್ಲಿ ಇವತ್ತು ಈ ಘಟನೆ ನಡೆದಿದೆ. ಏನಾಗಲ್ಲ ಬನ್ನಿ ಸರ್ ಅಂತ ಹೋರಿಯ ಮಾಲೀಕ ಹೇಳ್ತಾನೆ. ಹಾಗೆಯೇ ಮುಂದುವರ್ಕೊಂಡು ರೇಣುಕಾಚಾರ್ಯ ಅವರು ಆ ಹೋರಿಯನ್ನ ಹಿಡಿದುಕೊಳ್ತಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರೆ ಹೋರಿಯನ್ನ ಹಿಡ್ಕೊಳ್ತಾರೆ. ಅದರಿಂದ ವಿಚಲಿತವಾದಂತಹ ಹೋರಿ ಬಿಡಿಸ್ಕೊಂಡು ಗುದ್ದೋದಕ್ಕೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿಯೇ ನಿರ್ಮಾಣವಾಗ್ಬಿಡುತ್ತೆ. ಈ ಹಿಂದೆ ರೇಣುಕಾಚಾರ್ಯ ಹೇಳ್ತಾರೆ ನಾನು ಹೊನ್ನಾಳಿ ಹುಲಿ ಅಂತ. ಆದ್ರೆ ಎರಡು ಬಾರಿ ಹೋರಿಯ ತಿವಿತಕ್ಕೆ ಒಳಗಾಗೋದ್ರಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ. ಹಾಗಾದ್ರೆ ರೇಣುಕಾಚಾರ್ಯ ಅವತ್ತು ಏನ್ ಹೇಳಿದ್ರು ಕೇಳೋಣ. ನಾನು ಇದ್ದದ್ದನ್ನು ಹೇಳನೆ, ನೇರವಾಗಿ ಹೇಳನೆ. ನನಗೆ ಇದ್ದಂಗೆ ಹೇಳಿದ್ರೆ ಎದಿಗೊಂದು ಒದ್ದಂಗಂತ ನಾನೇನು ಹೇಳ್ತೀನಿ ಹೇಳನೆ. ನಾನು ನಿರೀಕ್ಷೆನೇ ಇಲ್ಲ, ಕೇಳಿ ಇಲ್ಲ, ಕೊಟ್ಟರೆ ಹೇಳ್ತೀನಿ ನೋಡಿ. ನಾನು ಎಲ್ಲಿ ಕೇಳ್ತೀನಿ, ನಾಲ್ಕು ಗೋಡೆ ಮಧ್ಯೆ ನಮ್ಮ ವರಿಷ್ಠರ ಯಡಿಯೂರಪ್ಪನ ಮುಂದೆ ಇದಾಗಬೇಕು ಅಂತ ಪಟ್ಟಿಡ್ದು ಕೂರ್ತೀನಿ, ಪಟ್ಟಿಡ್ದು. ನಾನು ಮಂತ್ರಿ ಆಗ್ಬೇಕಂತೇಳಿ ಬೆಗ್ಗು ಮಾಡಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ನನ್ನ ಜನ ನನಗೆ ಹೇಳಿದ್ರೆ ನನಗೆ ಒಂದು ರೀತಿ ಬಂಡೆ ಅಂತದ್ದು, ನಾನು ಕರಗಲ್ಲ, ಬಂಡೆ ಹೊಡೆಯಲ್ಲ. ಹೇಳ್ತೀಗಳಿ, ಮಣ್ಣೆಂಡೆ ಹೊಡೆಯುತ್ತೆ, ಬಂಡೆ ಬಂಡೆ ಆಗಿರುತ್ತೆ. ಆ ರೀತಿ ಬಂಡೆ ತರದೀನಿ ನಾನು, ಬಂಡೆ ತರ ದೈತ್ಯ ಶಕ್ತಿ ನನಗಿದೆ. ನಾನು ದುರಂಕಾರ ನನಗಿಲ್ಲ. ನನ್ನ ಜನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನನ್ನ ಕ್ಷೇತ್ರ ಜನ ನನಗೇನು ಸ್ವಲ್ಪ ಸಾಫ್ಟ ಮಾತಾಡಿದ್ರೆ, ಅಣ್ಣ ನೀನು ಹೊನ್ನಾಳಿ ಹುಲಿ ಕಣ್ಣ.